ಹಲೋ ನಮಸ್ಕಾರ ಸರ್. ಮ್ಯಾಟ್ರಿಕ್ ಬಾ. ಹಾಂ ಸರ್, ನಾನು ಇಲ್ಲಿ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಡೌಟ್ಸ್ ಇತ್ತು, ಅದನ್ನ ನಿಮ್ಮ ಹತ್ರ ಕೇಳೋಣ ಅಂತ ಮಾಡಿದೆ ಸರ್. ನಿಮ್ದು ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ನೋಡಿದೆ, ತುಂಬಾ ಇಷ್ಟ ಆಯ್ತು. ನೀವು ಮಾತಾಡೋ ರೀತಿ ಮತ್ತೆ ಪ್ರಕೃತಿನ ಇಟ್ಕೊಂಡು ನೀವು ಹೇಳೋ ವಿಧಾನ ಇಷ್ಟ ಆಯ್ತು. ಯಾರು ಆತರ ಜ್ಯೋತಿಷ್ ಹೇಳಿಲ್ಲ, ಅದಕ್ಕೆ ಕೆಲವು ಡೌಟ್ಸ್ ಕೇಳಬೇಕಾಗಿತ್ತು ಸರ್, ಅದಕ್ಕೆ ಮಾಡಿದೆ. ಹಲೋ, ಅದಕ್ಕೆ ಕೆಲವು ಡೌಟ್ಸ್ ಕೇಳಬೇಕು, ಕೇಳಲ ಸರ್? ನನಗೆ ಜ್ಯೋತಿಷನೇ ಗೊತ್ತಿಲ್ಲ, ಕತ್ತೆ ಕಾಲ್ ಮುರಿತೀನಿ ಸರ್. ಅನ್ಬೇಡಿ ಸರ್, ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ. ತಾಯಿ ಮಗು ಕುಣಿಸ್ಕೊಂಡು ಮತ್ತೆ ಬೇರೆ ಬೇರೆ ಆರೋಸ್ಕೋಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದು, ನೇಚರ್ ಬಗ್ಗೆ ಮಾತಾಡಿದ್ದು, ಇದೆಲ್ಲ ಇಷ್ಟ ಆಯ್ತು. ಅದಕ್ಕೆ ಈ ಯಾವ ಸಿದ್ಧಾಂತನ ನಂಬೋದ್ರಿಂದ, ಪರಾಶರ, ಬೃಹತ್ ಜಾತಕ, ಚಿಂತಾಮಣಿ, ಯಾರು ಯಾವ್ದು ಶ್ರೇಷ್ಠ ಪುಸ್ತಕದಲ್ಲಿ, ಯಾವ ತರ ಯಾರು ಗುರುಗಳು ಉತ್ತಮರು, ಅವ್ ಯಾರ ಮುಖಾಂತರ ಕಲಿತ್ರೆ ನಂಗೆ ಇದೊಂದು ಟಾಪಿಕ್ ಇಷ್ಟ ಆಯ್ತು, ಇಂಟ್ರೆಸ್ಟ್ ಆಯ್ತು ಜ್ಯೋತಿಷದ ಬಗ್ಗೆ. ಸೊ ಅದಕ್ಕೆ ಯಾರ ಮುಖಾಂತರ ಕಲಿತ್ರೆ ಒಳ್ಳೇದು ಅನ್ನೋದನ್ನ ನಿಮ್ಮ ಕಡೆಯಿಂದ ತಿಳ್ಕೊಳ್ಳೋದ ಅಂತ ಮಾಡಿದೆ. ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಗೊತ್ತು ಇಲ್ಲ ಸರ್. ಇಂಟ್ರೆಸ್ಟ್ ಮಾಡ್ಕೊಳ್ಳಿ ಸರ್, ಕಲಿಯೋರ್ಗೆ ಇಂಟ್ರೆಸ್ಟ್ ಕೊಡಿ ಸರ್. ಬೇಡ, ಕರೋನಾ ಟೈಮ್ ಅಲ್ಲ ಸರ್, ಎಲ್ಲ ಫ್ರೀ ಇರ್ತೀವಲ್ಲ ಸರ್, ಅದಕ್ಕೆ ಲಾಕ್ಡೌನ್ ಟೈಮ್ ಅಲ್ಲಿ ಯಾಕೆ ಟೈಮ್ ನ ವೇಸ್ಟ್ ಮಾಡೋದು, ಒಂದಲ್ಲ ಒಂದು ಬಗ್ಗೆ ಕಾನ್ಸೆಪ್ಟ್ ನ ತಿಳ್ಕೊಳ್ಳೋದ, 4 ಜನಕ್ಕೆ ಉಪಯೋಗ ಆಗ್ಲಿ ಅದರಿಂದ ಅಂತ. ನನಗೂ ಕೂಡ ಉಪಯೋಗ ಆಗುತ್ತೆ, ಬೇರೆಯವ್ರಿಗೂ ಉಪಯೋಗ ಆಗ್ಲಿ. ಇವತ್ತೆಲ್ಲ ಇದನ್ನ ದುಡ್ಡು ಮಾಡಕ್ ಹಿಂಗ್ಬಿಟ್ಟವ್ರಲ್ಲ ಸರ್, ಅದಕ್ಕೆ ನಮಗ್ ನಾವೇ ತಿಳ್ಕೊಳ್ಳೋದ್ರಿಂದ ವಿದ್ಯೆ, ಒಂದು ವಿದ್ಯೆ ಇದ್ರೆ ಅನುಕೂಲ ಅಲ್ವಾ, ಯಾವತ್ತಿದ್ರು ಏನು ಅಂತ ಸರ್. ಅದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್, ಇಂಟ್ರೆಸ್ಟ್ ಮಾಡಿಸ್ಕೊಳ್ಳಿ ಸರ್, ಬೇರೆ ಕೆಲಸ ಇದೆ. ಆಯ್ತು, ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ್ಲೇ ಫೋನ್ ಮಾಡ್ತೀನಿ ಸರ್. ಹೀಗಿರಲ್ಲ ಸರ್, ಮಾಡಿ ಸರ್, ಮಾಡ್ಕೊಳ್ಳಿ ಸರ್, ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್. ನಿಮ್ನ ಬಂದು ಭೇಟಿ ಮಾಡ್ತೀನಿ ಸರ್, ಒಂದಿನ ನಿಮ್ ಬಂದು ನೋಡ್ಬೇಕು ಅಂತ ಒಂದು ಆಸೆ ಸರ್. ನಿಮ್ನ ಭೇಟಿ ಮಾಡ್ತೀನಿ ಸರ್. ನೀವೇ ಹೇಳ್ತೀರಾ ಪ್ರಕೃತಿ ಎಲ್ಲದಕ್ಕೂ ಕಾರಣ ಪ್ರಕೃತಿ ಅಂತ. ಆ ಪ್ರಕೃತಿನ ನಾನು ಒಬ್ಬ, ಅದಕ್ಕೆ ಗಾಯತ್ರಿ ಮಂತ್ರ ಮಾಡ್ತೀನಿ ಸರ್ ಅವಾಗವಾಗ. ಎಲ್ಲಾ ದೇವರುಗಳಿಗಿಂತ ಶ್ರೇಷ್ಠ ಅಂತ ಗಾಯತ್ರಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಸೂರ್ಯನ್ ನೋಡ್ಕೊಂಡು. ಹಲೋ, ಯಾರು ಕಲ್ಸೋದಲ್ಲ ಜ್ಯೋತಿಷ, ನೀನೇ ಕಲ್ತ್ಕೊಳ್ಳೋದು ಜ್ಯೋತಿಷ. ಹೌದು ಸರ್, ಈಗ ನಾನು 5 ವರ್ಷದಿಂದ ರಿಸರ್ಚ್ ಮಾಡ್ತಾ ಇದ್ದೀನಿ ಸರ್. ಈಗ ಒಂದು 10% ಅಷ್ಟು ಕಲ್ತಿರ್ಬೋದು ಸರ್ ಅಷ್ಟೇ. ಒಬ್ಬ ಆಕ್ಚುಲಿ ಒಬ್ಬ ಜ್ಯೋತಿಷಿ ಆಗ್ಬೇಕು 13 ವರ್ಷ. 10% ಕಲ್ತಿದ್ಯಾನೋ ನೀನು? ಹೌದು ಸರ್. ಗ್ರೇಟ್ ನೀನು ಸರ್, ಇಂಟರ್ನೆಟ್ ಕಲ್ತ್ರೆ ವರ್ಲ್ಡ್ಸ್ ಬೆಸ್ಟ್ ಅಸ್ಟ್ರಾಲಜರ್ ಆಗ್ಬಿಡ್ತೀಯ ಸರ್. ಅಂದ್ರೆ ನಿಮ್ಮ ತೂಕಕ್ಕೆ 10% ಅಲ್ಲ ಸರ್, ಈಗ ಎಲ್ ಕೆ ಜಿ ಯು ಕೆ ಜಿ ಲೆವೆಲ್ ಅವ್ರಿಗೆ 10% ಅಂತ ಸರ್. ಆತರ ಲಗ್ನ ಅಂದ್ರೇನು ಹೋರ ಅವನಿಗೆ 0.00000001% ಗೊತ್ತಿಲ್ಲ. ಅದೇ ಸರ್ ಈ ತರ ಗೊತ್ತು, ಲಗ್ನ ಒಂದನೇ ಮನೆ ಅಂದ್ರೆ ನಾನು, 2 ಅಂದ್ರೆ ಧನಸ್ಥಾನ, 3 ಅಂದ್ರೆ ಭಾತೃಸ್ಥಾನ, 4 ಅಂದ್ರೆ ಮಾತೃಸ್ಥಾನ, 5 ಅಂದ್ರೆ ಪೂರ್ವ ಪುಣ್ಯಸ್ಥಾನ, 6 ಅಂದ್ರೆ ಚತುರ್ಸ್ಥಾನ, 7 ಅಂದ್ರೆ ಕಳತೃಸ್ಥಾನ, 8 ಅಂದ್ರೆ ಆಯಸ್ಸು ಸ್ಥಾನ, ಮೃತ್ಯು ಸ್ಥಾನ, 9 ಅದೃಷ್ಟ ಸ್ಥಾನ, ಪಿತೃಸ್ಥಾನ, 10 ಅಂದ್ರೆ ಕರ್ಮಸ್ಥಾನ, 11 ಅಂದ್ರೆ ಲಾಭಸ್ಥಾನ, 12 ಅಂದ್ರೆ ವ್ಯಯಸ್ಥಾನ, ಗ್ರಹಗಳ ವೀಕ್ಷಣೆ, ನಕ್ಷತ್ರಗಳು, 12 ರಾಶಿಗಳು, ಯೋಗಗಳು, ಈ ತರ ತಿಳ್ಕೊಂಡಿದ್ದೀನಿ ಸರ್. ಇನ್ನು ರೇಂಜ್ ಹೋಗಿಲ್ಲ ಸರ್, ಅಷ್ಟೊಂದು ರೇಂಜ್ ಹೋಗಿಲ್ಲ. ಪುತ್ರಸ್ಥಾನ ಯಾವುದು? ಪುತ್ರಸ್ಥಾನ 5 ಸರ್. ಪೂರ್ವ ಪುಣ್ಯಸ್ಥಾನ ಅಂದ್ರೆ? ಪೂರ್ವ ಪುಣ್ಯಸ್ಥಾನ ಮತ್ತೆ ಪುತ್ರಸ್ಥಾನ ಎರಡನ್ನು 5ನೇ ಮನೆ, 1, 5 ಮನೆ, 9ನ ಕೇಂದ್ರ ಸ್ಥಾನ ಅಂದ್ರೆ ತ್ರಿಕೋನ ಸ್ಥಾನ ಅಂತಾರೆ, 1, 4, 7, 10ನ ಕೇಂದ್ರ ಸ್ಥಾನ ಅಂತಾರೆ, ನಾರಾಯಣ ಸ್ಥಾನ, ಲಕ್ಷ್ಮಿ ಸ್ಥಾನ. ಎಷ್ಟು ನಾಲೆಡ್ಜ್ ನಿಮಗೆ! ಇಲ್ಲ ಸರ್, ಅದು ಇದು ಸಣ್ಣ ಪುಟ್ಟ ತಿಳ್ಕೊಂಡು ಒಂದು ಸ್ವಲ್ಪ. ನಿಮ್ಗೆ ಗೊತ್ತಲ್ಲ ಸರ್, ಸರ್ವಜ್ಞ ನಿಂಬುವನು ಗರ್ವದಿಂದ ಆದವನೇ, ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಅಂತ. ಅಂದ್ರೆ ನಾನು ಉಗುರು ಕೂಡ ಕೇಳ್ತಾ ಇಲ್ಲ ಸರ್, ಸುಮ್ನೆ ಹೇಳ್ತೆ ಅಷ್ಟೇ. ಮುಕ್ತಿ ಸ್ಥಾನ ಅಂತ ಹೇಳ್ತಾರೆ, ಮುಕ್ತಿ ಸ್ಥಾನನ ಮೋಕ್ಷ ಸ್ಥಾನ, 12ನೇ ಮನೆ ಕೇತು 12ನೇ ಮನೇಲಿ ಇದ್ರೆ ಮೋಕ್ಷ ಸ್ಥಾನ ಅಂತಾರೆ. ಓ, ಕೇತು ಯಾರು? ಮೋಕ್ಷ ಕಾರಕನ? ಹಾ ಸರ್, ಗುರು ಜ್ಞಾನ ಕಾರಕ, ಕೇತು ಮೋಕ್ಷ ಕಾರಕ. ಎಷ್ಟು ನಾಲೆಡ್ಜ್ ಇದೆಯಾ ರವಿ? ಏನ್ ಸರ್? ರವಿ ಯಾರು ಸರ್? ಸೂರ್ಯ ಆರೋಗ್ಯ ಕಾರಕ, ಮತ್ತೆ ಪೊಲಿಟಿಕ್ಸ್ ಮತ್ತೆ ಆತರ ನಾಲೆಡ್ಜ್ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್, ಗವರ್ಮೆಂಟ್ ಓರಿಯಂಟೆಡ್. ಚಂದ್ರ ಮನೋಕಾರಕ. ವಾವ್, ಎಷ್ಟು ನಾಲೆಡ್ಜ್ ನಿಂಗೆ. ಚಂದ್ರ ಮಂಗಳ? ಮಂಗಳ ಅಂದ್ರೆ ಸೇನಾಧಿಪತಿ, ಮಂಗಳ ಅಂದ್ರೆ ಟೆಂಡರ್ ಗೆ ಸಂಬಂಧಪಟ್ಟಂತ ಗ್ರಹ, ಟೆಂಡರ್ ಗಳಿಗೆ, ಮತ್ತೆ ಡ್ರೈ ಕಂಟ್ರೀಸ್, ಹಾಟ್ ಪ್ಲಾನೆ, ಹಾಟ್ ಜಾಗ ಅಂದ್ರೆ
ಬಿಸಿ ಟೆಂಪರೇಚರ್ ಇರುವಂತಹ ಜಾಗಗಳು, ಜಪಾನ್, ಜರ್ಮನ್ ಇವೆಲ್ಲ ಕುಜನ ಅಧಿಪತಿ ಆಗಿರುವಂತಹ ದೇಶಗಳು. ಆ ತರ ಸರ್ಕಾರಿ, ಪೊಲೀಸ್, ಆರ್ಮಿ, ಮಿಲಿಟರಿ ಈ ತರ. ಓಹೋ, ಬುಧ ಬುದ್ಧಿಕಾರಕ. ಬುಧ ಗ್ರಹ ಬಂದ್ಬಿಟ್ಟು ಈಗ ಶೇರ್ಸ್, ಸ್ಟಾಕ್ಸ್, ಮೀಡಿಯಾ, ಮಾಸ್ ಕಮ್ಯುನಿಕೇಶನ್ ಇದಕ್ಕೆ ಸಂಬಂಧಪಟ್ಟಂತ ಗ್ರಹ. ಬುದ್ಧಿಕಾರಕ. ಗುರು ಗುರು ಜ್ಞಾನಕಾರಕ. ವಿದ್ಯೆ, ವೇದಗಳು, ಅಥರ ವೇದಗಳು ಮತ್ತೆ ಅಲ್ವೋ, ನಿನ್ನಿಂದಾನೆ ಎಷ್ಟೋ ಕಲ್ತು ಬಿಟ್ನಲ್ಲೋ. ಓಕೆ, ಶುಕ್ರ ಶುಕ್ರ ಕಳತ್ರಕಾರಕ, ಪಾರ್ಟ್ನರ್ಶಿಪ್, ಬಿಸ್ನೆಸ್, ಆಮೇಲೆ ಬೇರೆ ಬೇರೆ. ಏನ್ ಸರ್? ಶನಿ ಶನಿ ಬಂದು ನಮ್ಮ ಪಿತೃಗಳು ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮಕಾರಕನೂ ಆಗ್ತಾರೆ. ಮತ್ತೆ ನಮ್ಗೆ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮಗಳನ್ನ, ಏರಿಳಿತಗಳನ್ನ ನೋಡೋರು, ಮತ್ತೆ ಅದಕ್ಕೆ ಶಿಕ್ಷೆ ಕೊಡೋರು, ಮತ್ತೆ ಸರಿ ದಾರಿಗೆ ತರೋರು. ಆಮೇಲೆ ಅಧಿಕಾರ ರಾಹುನ ಏನ್ ಹೇಳ್ತಾರೆ ಅಂದ್ರೆ ಸರ್, ಅದನ್ನೊಂದು ಕಾಣದರ ಒಂದು ಒಂದು ವ್ಯೂಹ ಅಂತಾನೆ ಹೇಳ್ಬೋದು. ಅಂದ್ರೆ ಅನ್ನೋನ್, ಅನ್ನೋನ್ ಫಿಯರ್, ಅನ್ನೋನ್ ನಾಲೆಡ್ಜ್, ಗೊತ್ತಿಲ್ದಿರೋ ಒಂದು ಪ್ರಪಂಚ ರಾಹು ಅಂದ್ರೆ. ಕೇತು ಕೇತು ಅದೇ ಮೋಕ್ಷಕಾರಕ ಅಲ್ವೋ. ಮತ್ತೆ ಈ ಲೈನ್ ಲೈನ್ ಅಪ್ ಇದೆಯಲ್ಲ, ರವಿ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಅಂತ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ ಈ ಲೈನ್ ಅಪ್ ಇದೆಯಲ್ಲ, ಇದ್ಯಾಕೋ ಹಿಂಗ್ ಬಂತು? ಆಕ್ಚುಲಿ ನೋಡು, ರವಿ ಆದ್ಮೇಲೆ ಯಾರಿರೋದು? ಶುಕ್ರ ಅಲ್ವಾ, ಸೂರ್ಯ, ಶುಕ್ರ ಹೌದು, ಮರ್ಕ್ಯುರಿ ಅಲ್ವಾ, ಬುಧ ಹೌದು, ಬುಧ, ಬುಧ ಆದ್ಮೇಲೆ ಶುಕ್ರ ಅಲ್ವಾ ಇರೋದು, ಶುಕ್ರ ಆಮೇಲೆ ಭೂಮಿ, ಶುಕ್ರ ಆದ್ಮೇಲೆ ಮಂಗಳ, ಮತ್ತೆ ಗುರು, ಗುರು ಮತ್ತೆ ಶನಿ, ಶನಿ ಮತ್ತೆ ರಾಹು ಕೇತು. ರಾಹು ಕೇತು ಇಲ್ಲ ಕತ್ತೆ, ಮತ್ತೆ ಇಲ್ಲ ರಾಹು ಕೇತು ಇಲ್ವೇ ಇಲ್ಲ ಗ್ರಹಗಳಲ್ಲಿ, ಛಾಯಾ ಗ್ರಹಗಳದು ಅದು, ನೆರಳು. ಭೂಮಿ ಚಂದ್ರನ ನೆರಳುಗಳು ಅದ್ ಬಿಡು. ಇವಾಗ ನೀನು ಈ ಲೈನ್ಅಪ್ ಅಲ್ಲಿ ಇರೋರ್ಗೆ ಮತ್ತೆ ಇದ್ಯಾಕೆ ಲೈನ್ಅಪ್ ಆಗಿದ್ದು? ರವಿ ಆದ್ಮೇಲೆ ಸೋಮವಾರ ಯಾಕಾಯ್ತು? ಭಾನುವಾರ ಆದ್ಮೇಲೆ, ಭಾನುವಾರ ಆದ್ಮೇಲೆ ಬುಧವಾರ ಆಗ್ಬೇಕಾಯ್ತಲ್ಲ, ಬುಧವಾರ ಆದ್ಮೇಲೆ ಶುಕ್ರವಾರ ಆಗಿ ಮತ್ತೆ ಮಂಗಳವಾರ ಆಗಿ ಮತ್ತೆ ಗುರುವಾರ ಆಗಿ ಮತ್ತೆ ಶನಿವಾರ ಬರ್ಬೇಕಲ್ಲ. ಅದೇ ಅದು ಭಗವಂತನ ನಿರ್ಣಯ ಸರ್. ಈಗ ಅವ್ನ ಸಿಲೆಬಸ್ ಗೊತ್ತಾಗುತ್ತೆ, ಆದ್ರೆ ಅದ್ರ ಅರ್ಥ ಮಾಡ್ಕೊಳಕ್ ಆಗಲ್ವಲ್ಲ ಸರ್, ಆತರ ಇರ್ಬೋದೇನೋ. ಏನಿಲ್ಲ, ಅದು ಭಗವಂತ ಅಲ್ಲ, ಎಲ್ಲ ಲೆಕ್ಕಾಚಾರ ಲೆಕ್ಕಾಚಾರನೇ ಪಾಪ. ಭಗವಂತ ಎಲ್ಲದಕ್ಕೂ ಭಗವಂತನೇ ಕಾರಣ, ಆದ್ರೆ ಈ ಲೆಕ್ಕಾಚಾರ, ಈ ಲೆಕ್ಕಾಚಾರ ಪ್ರಪಂಚಕ್ಕೆ ಕಲಿಸಿದ್ದು ಭಾರತ. ಹೌದು ಸರ್, ಹೇಳೋದ್ ಕೇಳ್ತಾರೋ. ಓಕೆ ಸರ್. ಇವಾಗ ವಿದೇಶದಲ್ಲಿ ಕೂಡ ಸಂಡೇ, ಮಂಡೇ, ಟ್ಯೂಸ್ಡೇ ಅಂತ ಇಟ್ರು, ನಮ್ ದೇಶದಲ್ಲಿ ಕೂಡ ಭಾನುವಾರ, ಸೋಮವಾರ, ಮಂಗಳವಾರ ಅಂತ 7 ವಾರ ಮಾಡಿದ್ರು. ಆದ್ರೆ ನಮ್ಮ ದೇಶದ ಲೈನ್ ಅಪ್ಪೇ ವಿದೇಶದವರು ಯಾಕೆ ಅಕ್ಸೆಪ್ಟ್ ಮಾಡಿದ್ರು? ಅವರಾದ್ರೂ ಏಯ್, ಅವರಾದ್ರೂ ಸಂಡೇ, ವೀನಸ್ ಡೇ, ಮರ್ಕ್ಯುರಿ ಡೇ, ವೀನಸ್ ಡೇ, ಸಂಡೇ, ಮರ್ಕ್ಯುರಿ ಡೇ, ವೀನಸ್ ಡೇ, ಆದ್ಮೇಲೆ ಮಾರ್ಸ್ ಡೇ, ಥರ್ಸ್ ಡೇ, ಸ್ಯಾಟರ್ಡೆ ಅಂತ ಮಾಡ್ಬೇಕಾಯ್ತಲ್ಲ, ಅವ್ರು ಕೂಡ ನಮ್ಮದೇ ಲೈನ್ ಅಪ್ ಯಾಕೆ ತಗೊಂಡ್ರು? ಅದಕ್ಕೆ ಮಾಹಿತಿ ನನ್ನ ಹತ್ರ ಇಲ್ಲ ಸರ್, ಅಷ್ಟು ಜ್ಞಾನ ಇಲ್ಲ ಸರ್. ಏನಿಲ್ಲ, ಇವಾಗ ಹಂಗೆ ಬರೀ ಹಂಗೆ ಬರ್ಕೊಂಡೋಗು. ಇವಾಗ ಒಂದು ದಿವಸದಲ್ಲಿ 24 ಹೋರೆಗಳಿದೆ ಗೊತ್ತಾ ನಿಮಗೆ? ಆ ಹೋರ ಬಗ್ಗೆ ಸ್ವಲ್ಪ ನಾನು ಹೇಳಿದ್ದೆ. ಅವತ್ತಿನ ದಿನ ಯಾವುದು ಪ್ರಥಮ ನಿಮಿಷ ಸೂರ್ಯೋದಯ ಆಗಿರುತ್ತೆ ಅದು ಹೋರ, ಸೂರ್ಯ. ಏಯ್, ಭಾನುವಾರ ಸೂರ್ಯ ಹೋರೆಯಲ್ಲಿ ಸೂರ್ಯೋದಯ ಆಗತ್ತಾ? ಇಲ್ಲ ಸರ್, ಇಲ್ಲ ಹಂಗಿಲ್ಲ. ಅವತ್ತು ಸೂರ್ಯೋದಯ ಆಗೋ ಟೈಮ್ ಅಲ್ಲಿ ಅಂದ್ರೆ ಅದ್ರ ಆಪ್ ಅಲ್ಲಿ ನೋಡ್ಕೋತೀನಿ ಸರ್ ಆ ಹೋರನ. ಹೋರ ಹೆಂಗ್ ಬಂತು ಅಂತ ಹೇಳ್ತಾ ಇದೀನಿ ಕೇಳು. ಭಾನುವಾರ ಸೂರ್ಯೋದಯ ಆದಾಗ ಸೂರ್ಯ ಹೋರ ಬರುತ್ತೆ. ಹೌದು ಸರ್. ಸೂರ್ಯ ಹೋರ ಆದ 1 ಅವರ್ಗೆ ಹೋರ, ಅವರ್ ಅಂಡ್ ಹೋರ ಎರಡು ಒಂದೇ ನೋಡು, ಹವರ್ನೇ ಹೋರ ಅಂದ್ರು. ಹೌದು ಸರ್, ಅದೇ ಪದ. ಸೂರ್ಯ ಹೋರ ಆದ್ಮೇಲೆ ಚಂದ್ರ ಹೋರ, ಸಾರಿ ಸೂರ್ಯ ಹೋರ ಆದ್ಮೇಲೆ ಶುಕ್ರ ಹೋರ, ಬುಧ ಹೋರ ಹಂಗ್ ಮಾಡ್ಕೊಂಬಂದ್ರು. ಕರೆಕ್ಟ್ ಆಗಿ ಲೈನ್ ಅಪ್ ಅಲ್ಲೇ ಮಾಡ್ಕೊಂಬಂದ್ರು. ಅದು ಪ್ರಕೃತಿಲಿ ಹೆಂಗಿದೆಯೋ ಹಂಗೆ. ಶುಕ್ರವಾರ ಯಾಕೆ ಅಂದ್ರೆ ದೂರನು ಹೋದಾಗ ಹತ್ರ. ಇವಾಗ ಸೂರ್ಯನಿಗೆ ಬುಧ
ಆದ್ಮೇಲೆ ಶುಕ್ರ ಅಲ್ವಾ, ಆದ್ರೆ ಶುಕ್ರ ಆದ್ಮೇಲೆ ಬುಧ ಬರೋ ಹಂಗೆ ಅದು ಆಗತ್ತೆ ಆ ಕಡೆ ಹೋದಾಗ, ದೂರ ಹೋದಾಗ. ಅರ್ಥ ಆಯ್ತಾ? ಹೀಗೆ ಭೂಮಿಗೆ ಹತ್ರ ತಗೊಂಡ್ರು, ಭೂಮಿಗೆ ಹತ್ರ ಯಾವುದು? ಶುಕ್ರ ಮತ್ತೆ ಬುಧ. ಶುಕ್ರ ಆದ್ಮೇಲೆ ಬುಧ, ಬುಧ ಆದ್ಮೇಲೆ ಮಂಗಳ, ಮಂಗಳ ಆದ್ಮೇಲೆ ಗುರು, ಗುರು ಆದ್ಮೇಲೆ ಶನಿ. ಹಂಗ್ ಮಾಡ್ಕೊಂಡ್ರು. ಆ ಲೈನ್ ಅಪ್ ಅಲ್ಲಿ ಸೂರ್ಯ ಆದ ನಂತರ ಯಾವ್ದು ಬರುತ್ತೆ? ಶುಕ್ರ ಬರುತ್ತೆ. ಇವಾಗ ಏನ್ ಮಾಡಿದ್ರು? ಶುಕ್ರ ಬುಧ ರವಿ, ಶುಕ್ರ ಬುಧ ರವಿ, ಭೂಮಿಗೆ ಹತ್ತಿರ ಯಾವುದು ದೂರ ಯಾವ್ದು ಮಾಡ್ಕೊಂಡು ಶುಕ್ರ ಬುಧ ರವಿ ಮಂಗಳ, ಅಯ್ಯ ಮಂಗಳ, ಹಿಂಗೆ ಮಾಡಿ ದೂರ ಮೆಜರ್ ಮಾಡಿದ್ರು. ಹೀಗ್ ಮಾಡಿ ಒಂದು ಹೋರ ಆದ್ಮೇಲೆ, ಇವಾಗ ಫಾರ್ ಎಕ್ಸಾಂಪಲ್ ನೀನು ಹೋರ ಚಾರ್ಟ್ ತೆಗಿ, ಹೋರ ಚಾರ್ಟ್ ಆಪಲ್ ತೆಗಿತೀನಿ ಸರ್. ಹಾ ಆಪಲ್ ತೆಗಿ. ಎಷ್ಟೊತ್ತಾಗತ್ತೆ? ಒಂದು ಒಂದು ನಿಮಿಷ ಆಗ್ಬೋದು ಸರ್. ಆ್ಯಪ್ ಇಂಟರ್ನೆಟ್ ಮೇಲ್ ಡಿಪೆಂಡ್. ಸರ್ ಇಂಟರ್ನೆಟ್ ಸಿಗ್ತಾ ಇಲ್ಲ ಸರ್. ಕತ್ತೆ ನೀನು. ಸರ್ ಒಂದ್ ನಿಮಿಷ, ನಾನು ಪ್ರಿಪೇರ್ ಆಗ್ಲಿಲ್ಲ ಸರ್, ನೀವು ಇಷ್ಟೊಂದೆಲ್ಲ ಹೇಳ್ತೀರಾ ಅಂತ ಗೊತ್ತೇ ಇರಲಿಲ್ಲ ಸರ್. ಒಂದೇ ನಿಮಿಷ. ನಿನ್ಗೆಲ್ಲ ತಿಳಿದಿದೆ, ಇನ್ನು ತಿಳಿದೇ ಇರೋದು ಯಾವುದು? ಅಯ್ಯೋ ಸರ್, ನಿಜವಾಗ್ಲು ಸರ್ ಇನ್ನೂ ಅಂಶಗಳು, ದ್ವಾದಶ ಅಂಶ, ನವಾಂಶ, ಷಷ್ಠಾಂಶ, ಸಪ್ತಾಂಶ, ಇದನ್ನ ಕಲ್ತ್ಕೋಬೇಕು, ಮತ್ತೆ ಬಿಂದುಗಳು ಕಲ್ತ್ಕೋಬೇಕು, ಅಷ್ಟಕ ವರ್ಗಗಳು, ಇವೆಲ್ಲ ಒಂದ್ ಸ್ವಲ್ಪ ಕಲ್ತ್ಕೋಬೇಕು ಅಂತ ಆಸೆ ಸರ್. ನಿಧಾನಕ್ಕೆ ನಾನೇ ಗ್ರಾಸ್ ಮಾಡ್ತಾ ಇದ್ದೀನಿ ಸರ್ ಟಿವಿಲ್ ಬರೋದನ್ನ, ಕೆಲವರೆಲ್ಲ ಹೇಳೋದನ್ನ ಫ್ರೀ ಇದ್ದಾಗೆಲ್ಲ. ಅಂದ್ರೆ ಸರ್ ಇದು ನನಗೆ ಸ್ವಲ್ಪ ನಿಜ ಅನ್ನಿಸ್ತು, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ 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 ಕೆಲವು ಪ್ರೊಡಕ್ಷನ್ಸ್ಗಳು ಇವೆಲ್ಲ ಅನುಕೂಲ ಆಯ್ತು, ಅದಕ್ಕೋಸ್ಕರ ಇದ್ರ ಬಗ್ಗೆ ತುಂಬಾ ಆಸಕ್ತಿ ಬಂತು. ಆಮೇಲೆ ನನ್ನ ಜಾತಕದಲ್ಲೇ ಬುಧ ಅಷ್ಟಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ರಹಸ್ಯ ಜ್ಞಾನಗಳು. ನಿನ್ನ ಜಾತಕ ನೋಡೋದು ಬಿಟ್ಬಿಡು ಫಸ್ಟ್. ಹೌದು ಸರ್, ನಂದು ಅಷ್ಟು ನೋಡಲ್ಲ, ಫಸ್ಟ್ ಫಸ್ಟ್ ನಾನು ನೋಡ್ಕತ್ತಿದ್ದೆ ಸರ್. ಈಗ ಬೇರೆಯವ್ರದ್ದು ದೊಡ್ಡ ದೊಡ್ಡವ್ರದ್ದು ಜಾತಕ ನೋಡಿ ಒಂಚೂರ್ ಚೂರ್ ಕಲ್ತ್ಕತ್ತಾ ಇದ್ದೀನಿ ಇಂಟರ್ನೆಟ್ ಅಲ್ಲಿ. ಇವಾಗ ತೆಗಿ ಇದು ಹೊರ ಚಾರ್ಟ್. ಗೂಗಲ್ ಅಲ್ಲೇ ತೆಗೆದ್ಬಿಡ್ತೀನಿ ಸರ್ ಒಂದ್ ನಿಮಿಷ. ಹಾ ಸರ್ ತೆಗ್ದೆ ಸರ್. ಇವತ್ತು ಹೋರ ಬಂದು ಗುರು ಹೋರ 6 ಗಂಟೆ. ಏ ಗುರುವಾರ ಅಲ್ಲ, ಇವತ್ ಭಾನುವಾರ. ಎಷ್ಟೊತ್ತಿಗೆ ಬರುತ್ತೆ ಹೇಳಿ? ಭಾನುವಾರ ನೋಡ್ಲ ಸರ್. ಭಾನುಹೋರ ನೋಡು. ಭಾನುಹೋರ ಬಂದು 8 ಗಂಟೆ 7 ನಿಮಿಷ, 9 ಗಂಟೆ 10 ನಿಮಿಷ. ಆಯ್ತು, ಭಾನುಹೋರ ಆದ್ಮೇಲೆ ಯಾವ ಹೋರ ಬರುತ್ತೋ? ಶುಕ್ರ ಬರುತ್ತೆ. ಹೇಳಿಲ್ವಾ ನಾನು? ಸೂರ್ಯ ಆದ್ಮೇಲೆ ಶುಕ್ರ, ಶುಕ್ರ ಹೋರ ಆದ್ಮೇಲೆ ಬುಧ ಹೋರ, ಬುಧ ಹೋರ. ಹಾ ಬುಧ ಹೋರ ಆದ್ಮೇಲೆ ಚಂದ್ರ ಹೋರ. ಹಾ ಚಂದ್ರ ಹೋರ ಅಲ್ವಾ, ಭೂಮಿಗೆ ಹತ್ರ ಇರೋದು. ಚಂದ್ರ ಹೋರ ಆದ್ಮೇಲೆ ಶನಿ ಹೋರ, ಗುರು ಹೋರ. ಹಾ ಮತ್ತೆ ಕುಜ ಹೋರ. ಕುಜ ಹೋರ ಬರ್ಬೇಕಲ್ಲ ಸರ್? ಇಲ್ಲ, ಕುಜವರ ಈ ಕಡೆಗೆ ಆಗೋಗುತ್ತೆ, ಭೂಮಿಯಿಂದ ಹೊರಗಡೆಗೆ ಇದೆಯಲ್ಲ ಅವು. ದೂರ ಹೋದಾಗ ಹತ್ರ ಆಗತ್ತೆ, ಹತ್ರ ಹೋದಾಗ ದೂರ ಆಗತ್ತೆ, ಸೂರ್ಯನಿಂದ ಸುತ್ತ ಹೋಗ. ಅದಕ್ಕೆ ಈ ರೀತಿ ತಗೊಂಡ್ರು, ಭೂಮಿಗೆ ಹತ್ರ ದೂರನ ನಿರ್ಧಾರ ಮಾಡ್ಕೊಂಡು ಭಾನುವಾರ ಶುಕ್ರ ಹೋರ ಚಂದ್ರ ಹೋರ, ಇದು ಬುಧ ಹೋರ ಚಂದ್ರ ಹೋರ ಶನಿ ಹೋರ ಗುರು ಹೋರ ಮಂಗಳ ಹೋರ ಅಂತ ಲೈನ್ ಅಪ್ ಮಾಡ್ಕೊಂಡ್ರು. ಹೀಗೆ ಲೈನ್ ಅಪ್ ಮಾಡ್ಕೊಂಡಾಗ ಭಾನುವಾರದ ಹೋರ ಬೆಳಗ್ಗೆ 6 ಗಂಟೆಗೆ ಶುರು ಆದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕರೆಕ್ಟ್ ಆಗಿ ಚಂದ್ರ ಹೋರ ಬರುತ್ತೆ 24 ಗಂಟೆಗೆ. ಕರೆಕ್ಟ್ ಸರ್, ಹೌದು ಸರ್ ಕರೆಕ್ಟ್. ಅದಕ್ಕೋಸ್ಕರ ಆ ಎರಡನೇ ವಾರವನ್ನ ಚಂದ್ರವಾರ ಅಂತ ಕರೆದು ಬಿಟ್ರು, ಆ ಹೋರ ಇಂದಾನೆ ಅದನ್ನ ನೇಮಿಸಿದ್ರು. ಅದರ ನೆಕ್ಸ್ಟ್ ಡೇ ಮಂಗಳ ಹೋರ ಬರುತ್ತೆ. ಭಾನುವಾರ ಆದ್ಮೇಲೆ ಭಾನು ಶುಕ್ರ ಬುಧ ಚಂದ್ರ ಅಂದ್ರೆ 4ನೇದು ಬರುತ್ತೆ, ಮತ್ತೆ ಚಂದ್ರ ಆದ್ಮೇಲೆ ಚಂದ್ರ ಶನಿ ಗುರು ಮಂಗಳ, ಮಂಗಳ ಹೋರ ಬರುತ್ತೆ. ಪ್ರತಿ 4ನೇ ಹೋರ ಬಂತು. ಹಾಗಾಗಿ ಇವತ್ತಾದ್ಮೇಲೆ ಭಾನು ಆದ್ಮೇಲೆ ಚಂದ್ರ ಬಂತು, ಚಂದ್ರ ಆದ್ಮೇಲೆ ಬುಧ ಬಂತು, ಬುಧ ಆದ್ಮೇಲೆ ಗುರು ಬಂತು.
ಹೀಗೆ ಆಗಿದ್ದಕ್ಕೆ ನಮ್ಮ ವಾರದ ಹೆಸರಿಗೆ ಬಂತು ವಿನಃ ಇದೇನ ಫ್ಲೂಕ್ ಅಲ್ಲ, ಬೈ ಹುಕ್ಕರ್ ಫ್ಲೂಕರ್. ಯಾರಿಗಾದ್ರೂ ಈ ಆಲೋಚನೆ ಬಂದಿದೆಯೋನಾ? ಲೈ ಆಕಾಶದಲ್ಲಿರೋ ಗ್ರಹಗಳ ಲೈನಪ್ಪೇ ಬೇರೆ, ಈ ವಾರಗಳ ಲೈನಪ್ಪೇ ಬೇರೆ. ಇದರಿಂದ ಇದೊಂದೇ ಸಾಕ್ಷಿ, ಭಾರತ ದೇಶ ವಿಶ್ವಕ್ಕೆ ಗಣಿತ ಮತ್ತೆ ಖಗೋಳ ಶಾಸ್ತ್ರ ಕಲಿಸ್ತು ಅಂತ ಹೇಳಕ್ಕೆ. ಹೌದು ಸರ್, ಎಕ್ಸಾಕ್ಟ್ಲಿ ಸರ್. ನನ್ನ ಫ್ರೆಂಡ್ಸ್ ವಾದ ಮಾಡ್ತಾರೆ ಸರ್, ಅವಾಗ ಹೇಳ್ತೀನಿ, ನೀವು ಜುಪಿಟರ್ ಯುರೇನಸ್ ಕಂಡು ಹಿಡಿದಿದ್ದು 1918 ಸಮಥಿಂಗ್ ಅಲ್ಲಿ ಗೆಲಿಲಿಯೋ ಟೆಲಿಸ್ಕೋಪ್ ಅಲ್ಲಿ. ನಮ್ಮವರು 5 ಲಕ್ಷ ವರ್ಷಗಳ ಹಿಂದೆನೆ ಸೂರ್ಯ ಚಂದ್ರ ಮಂಗಳ ಇಂದ್ರ ವರುಣ ವಾಯು ಅಂತ ಹೆಸರಿಟ್ಟಿದ್ರು ಯುರೇನಸ್ ನೆಫ್ಚೂನ್ ಪ್ಲೂಟೋ, ಬಟ್ ಅದು ಮನುಷ್ಯನ ಜೀವನದ ಮೇಲೆ ಪರಿಣಾಮ ಬೀಳೋದಿಲ್ಲ ಅಂತ ಅದನ್ನ ಜ್ಯೋತಿಷ್ಯದಲ್ಲಿ ತ್ಯಜಿಸಿದ್ರು ಅಷ್ಟೇ. ಯಾಕಂದ್ರೆ ಇವಾಗ ಶನಿನೇ 30 ವರ್ಷಕ್ಕೊಂದು ರೌಂಡ್ ಹೊಡೆಯುತ್ತೆ, ನಾಲ್ಕು ರೌಂಡ್ಗೆ ರೊಟೇಷನ್ಸ್ಗೆ ರೆವಲ್ಯೂಷನ್ಸ್ಗೆ ಒಂದು ಮನುಷ್ಯನ ಜನ್ಮ ಕಂಪ್ಲೀಟ್ ಆಗ್ಬಿಡುತ್ತೆ. ಇನ್ನು ಯೂರ್ನೆಸ್ ತಗೊಂಡ್ರೆ ಯೂರ್ನೆಸ್ ಒಂದ್ ರೌಂಡ್ ಹೊಡಿಯೋಕೆ 120 ವರ್ಷ ಆಗ್ಬಿಡ್ಬೇಕ ಅಲ್ವಾ? ಹೌದು ಸರ್, ಹೌದು. ಪ್ರಯೋಜನ ಇಲ್ಲ ಅಂತ ತಗೊಂಡಿಲ್ಲ ಅಷ್ಟೇ, ಅದು ಲೆಕ್ಕಕ್ಕೆ ಮೀರಿದ್ದದು. ಆದ್ರೆ ಕಂಡಿಡ್ದಿಲ್ಲ ಅಂತಲ್ಲ, ಕಣಾದ ಇವನ್ನೆಲ್ಲ ಕಂಡಿಡ್ದಿದ್ದ. ಇದನ್ನ ಒಂದು ಸಾಕ್ಷಿ ಸಾಕು ಈ ಆಡಿಯೋಗೆ. ನೀನ್ ಮಾತಾಡಿರೋದು, ಇನ್ ಮಿಕ್ಕಿರೋದು ನೀನೆ ಕಲ್ತ್ಕೋ, ಒಬ್ಬರಿಂದ ಕಲಿಯಕ್ ಹೋಗ್ಬೇಡ. ಜ್ಯೋತಿಷ್ಯ ಅನ್ನೋದು ಅಷ್ಟು ಇಗ್ನೋರೆಂಟ್ ಸಬ್ಜೆಕ್ಟ್ ಅಲ್ಲ, ಅದೊಂದು ನಾನ್ ಸೈಂಟಿಫಿಕ್ ಅಲ್ಲ ಸೈನ್ಸ್ ಅನ್ನೋದಕ್ಕೆ ಇದೊಂದೇ ಎಕ್ಸಾಂಪಲ್ ಸಾಕು. ಈ ಆಡಿಯೋ ಹಾಕೋಣ, ಅವಾಗ ಜನಕ್ಕೆ ಗೊತ್ತಾಗತ್ತೆ. ಸುಮ್ಮನೆ ಏಯ್ ನಿನ್ ನಕ್ಷತ್ರ ಯಾವುದು, ಡೈವರ್ಸ್ ಆಗತ್ತೆ. ಏಯ್ ನಿನ್ ನಕ್ಷತ್ರ ಯಾವುದು, ನಿಮ್ ತಾಯಿ ಸತ್ತಾರೆ. ಈ ಲೆವೆಲ್ ಜ್ಯೋತಿಷ್ಯ ಅಂತಂದು ಕೂಡಿಸಿದರೆ ಇವ್ರನ್ನೆಲ್ಲ ಪನಿಷಬಲ್ ಅಲ್ವಾ? ನೀನ್ ಹೇಳೋ, ಇದರಲ್ಲಿ ನಿನ್ನ ಒಳ್ಳೆತನ ಗೊತ್ತಾಗತ್ತೆ ಜನಕ್ಕೆ. ನೀನೆಂತ ಜ್ಞಾನಿ, ಎಷ್ಟು ವಿಚಾರ ತಿಳಿದಿದ್ಯಾ. ನಿನ್ ನಂಬರ್ ಹೇಳು, ಎಲ್ಲರಿಗೂ ಗೊತ್ತಾಗ್ಲಿ, ನಿನ್ನ ಕಾಂಟ್ಯಾಕ್ಟ್ ಮಾಡ್ಲಿ. ನಿಮ್ಮಂತ ಜ್ಯೋತಿಷ್ಯರು ಬೇಕಾಗಿದ್ದಾರೆ ಪವಿತ್ರವಾಗಿ ಜ್ಯೋತಿಷ್ಯದ ಜನಕ್ಕೆ. ಇಲ್ಲ ಅಂದ್ರೆ ನಂಬರ್ ಹೇಳ್ಬೇಡ, ನಿನ್ ಹೆಸರು ಹೇಳ್ಬೇಡ, ಅವ್ರಿಗೆ ಹೇಳು, ಈ ಆಡಿಯೋ ಬಿಡ್ತೀನಿ. ಏಯ್ ನಿನ್ ನಂಬರ್ ಹೇಳು, ಜನ ಉಪಯೋಗಿಸ್ಕೊಳ್ಳೋರು ನಿನ್ ಹತ್ರ ಬಹು ಪಾಪ, ಏನಾದ್ರು ಒಳ್ಳೇದು ಕೆಟ್ಟದ್ದು ಹೇಳ್ಕೊಡು ಪಾಪ ಜನಕ್ಕೆ. ಎಲ್ಲಾರ್ಗು ಹೇಳಕ್ ಹೋದ್ರೆ ಅದು ಅಡ್ವರ್ಟೈಸ್ಮೆಂಟ್ ಆಗ್ಬಿಡುತ್ತೆ. ಹೋಗ್ಲಿ ಬಿಡ, ಅದು ನಿನ್ ಒಳ್ಳೆತನ ಸಾಕು, ಈ ಆಡಿಯೋ ಹಾಕ್ತೀನಿ, ಇಡ್ತೀನಿ, ಇಡ್ತೀನಿ. ಜನಕ್ಕೆ ಒಳ್ಳೇದು ಈ ವಿಚಾರ ಹೇಳ್ಬೇಕಾ ಬೇಡವಾ ಜನಕ್ಕೆ? ವಾರದ ವಿಚಾರ ಯಾವ ವಿಚಾರ ಸರ್? ಇವಾಗ ನಾವು ವಾರದ ವಿಚಾರ ಜ್ಯೋತಿಷ್ಯದ ಬಗ್ಗೆ ಮಾತಾಡಿದ್ದು ಜನಕ್ಕೆ. ಹೌದು.